ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ರು ಹಾಗಂದ ಕೂಡಲೇ ಆಸ್ತಿ ಕೇಳೋದಕ್ಕೆ ಅದೇ ಕಾರಣ ಅಂತ ನೀವು ತೀರ್ಮಾನ ಮಾಡ್ಬಿಡೋದ? ನಿಜವಾದ ಕಾರಣ ಏನು ಅಂತ ಕೇಳಿ ತಿಳ್ಕೊಬೇಕಿತ್ತು ಅಮ್ಮೋರೇ. ಕೇಳಿದೆ, ಒಂದಲ್ಲ 10 ಸಲ ಕೇಳಿದೆ, ಆದ್ರೆ ಅವನ ಬಾಯಿಂದ ಬಂದ ಉತ್ತರ ಒಂದೇ. ದೊಡ್ಡ ಯಜಮಾನ್ರನ್ನ ಚಿಕ್ಕಂದಿನಲ್ಲೂ ನಾನು ನೋಡಿದ್ದೀನಿ ಅಮ್ಮೋರೇ, ಇದೇ ಕೈನಲ್ಲಿ ಆಡಿಸಿ ಬೆಳೆಸಿದ್ದೀನಿ. ಅವ್ರ ಮೈನಲ್ಲಿ ಹರಿತಿರೋದು ಕೂಡ ನಿಮ್ಮ ರಕ್ತಾನೇ. ನಿಮ್ಮಲ್ಲಿರೋ ಒಳ್ಳೆ ಗುಣಗಳೇ ಅವರಲ್ಲೂ ಇರೋದು ಅಮ್ಮೋರೇ. ಈ ಮನೆ ಕೆಲಸದವನಾಗಿ ನಾನು ಅವ್ರನ್ನ ನಂಬ್ತೀನಿ ಅಂದರೆ ಹೆಚ್ಚು ತಾಯಿಯಾಗಿ ನೀವು ಅವ್ರನ್ನ ನಂಬ್ತಿಲ್ಲ ಅನ್ನೋದು ತುಂಬ ನೋವಾಗ್ತಿದೆ ಅಮ್ಮೋರೇ. ಆಸ್ತಿ ಕೇಳೋದ್ರ ಹಿಂದೆ ಏನು ಒತ್ತಡ ಆಯಿತು ಅಂತ ನೀವು ಅವ್ರನ್ನ ಬಲವಂತ ಮಾಡಿ ಕೇಳಬೇಕಿತ್ತು ಅಮ್ಮೋರೇ. ಮನೆ ಕೆಲಸದವನಾಗಿ ನನಗೆ ಕೇಳೋ ಅಧಿಕಾರ ಇಲ್ಲದೆ ಇದ್ರು ತಾಯಿಯಾಗಿ ಕೇಳೋ ಅಧಿಕಾರ ನಿಮ್ಗಿತ್ತು ಅಮ್ಮೋರೇ. ಅಂದ್ರೆ ಆ ಅಧಿಕಾರವನ್ನ ದೊಡ್ಡ ಯಜಮಾನ್ರನ್ನ ಮನೆ ಬಿಟ್ಟು ಕಳಿಸೋದಕ್ಕೆ ಉಪಯೋಗಿಸಬಾರ್ದಾಗಿತ್ತು ನೀವು. ಇದು ನನ್ನ ಅಭಿಪ್ರಾಯ. ಇವ್ರ ಮೇಲೆ ನಂಬಿಕೆ ಹುಟ್ಟುಬಿಟ್ರೆ ಅದ್ಯಾವತ್ತು ಸಾಯ್ಲೂ ಬಾರ್ದು ಸೋಲ್ಲೂ ಬಾರ್ದು ಅಮ್ಮೋರೇ. ಆದ್ರೆ ಅದಕ್ಕೆ ಕಾರಣ ನಿನ್ನ ನೆಚ್ಚಿನ ಮನುಷ್ಯ. ಇಲ್ಲ ಅಮ್ಮೋರೇ, ಇಲ್ಲ. ಒಂದು ಪಕ್ಷ ದೇವರೇ ತಪ್ಪಾಡಿದ್ದಾನೆ ಎಂದು ನಂಬೋದು, ಆದ್ರೆ ದೊಡ್ಡ ಯಜಮಾನರು ತಪ್ಪಾಡಿದ್ದಾರೆ ಅಂದ್ರೆ ನಂಬಕ್ಕಾಗಲ್ಲ. ಓಹೋ, ದೇವ್ರಿಗಿಂತ ಅವನು ದೊಡ್ಡ ಮನುಷ್ಯನಾ? ನನ್ನ ಪ್ರಕಾರ ಹೌದು. ಅಂಥ ದೇವತಾ ಮನುಷ್ಯ ತಪ್ಪು ಮಾಡಿದ್ದಾನೆ ಅಂತ ನೀವು ನಂಬಿದ್ರೆ ಅದು ನಿಮ್ಮ ತಪ್ಪು ಅಮ್ಮೋರೆ. ನೀವು ತಪ್ಪು ಮಾಡ್ದಂಗೆ ಅಮ್ಮೋರೆ. ಇದು ಇದಕ್ಕೋಸ್ಕರ 7 ದಿನದಿಂದ ಕಾಯ್ತಾ ಇದ್ವಿ ನಾವು. ಅಣ್ಣ, ನೋಡಿದ ವಿಡಿಯೋನ ಎಷ್ಟ್ ಸಲ ನೋಡ್ತೀಯ? ಅವ್ರು ಮನೆ ಬಿಟ್ಟು ಹೋಗಿದ್ದಾಯ್ತು. ಹಬ್ಬದ ಅಡುಗೆ ಮಾಡಿದ್ದೀನಿ, ಊಟ ಮಾಡೋಣ. ಬೋರಿ ಹಬ್ಬದ ಅಡುಗೆನಾರು ಇನ್ನೇನ್ ಬೇಕು? ಗುಂಡು ತುಂಡು ವಿಜೆ ಡಿಜೆ ಇವೆಲ್ಲ ಇದ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ? ಆ ಸೆಲೆಬ್ರೇಷನ್ ಅಲ್ಲ ಇವತ್ ಬೇಡ. ಯಾಕರು ಎಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿದೆ ನಮ್ಗೆ ಅಣ್ಣ. ಸೆಲೆಬ್ರೇಷನ್ ಅನ್ನೋದು ಆ ಸಕ್ಸಸ್ಗೆ ಪಾರ್ಟ್ ಆಗಿರೋ ಎಲ್ರು ಸೇರಿದಾಗ ಮಾತ್ರ ಸೆಲೆಬ್ರೇಷನ್. ಅಖಿಲ ಮನೆ ಉಳಿಬೇಕು ಅನ್ನೋದು ನನ್ನ ನಿನ್ನ ಕನಸು ಮಾತ್ರ ಅಲ್ಲ, ಇನ್ನೊಬ್ರು ಕನಸು. ಸೊ ಆ ಮೂರನೇ ವ್ಯಕ್ತಿ ಬಂದ ದಿನಾನೇ ಫುಲ್ ಸೆಲೆಬ್ರೇಷನ್. ನಿನ್ ಉತ್ಸಾಹ ನೋಡಿದ್ರೆ ಅವ್ರು ಯಾರು ಅಂತ ನಂಗೆ ಅರ್ಥ ಆಯ್ತು. ಮನೆ ಕಷ್ಟ ಏನು ಅಂತ ಯಾವತ್ತು ಮನೆ ಹಿರಿ ಮಕ್ಕಳಿಗೆ ಗೊತ್ತಾಗೋದು? ದೊಡ್ಡ ಯಜಮಾನರು ಕೂಡ ಹೊರತಲ್ಲ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ ದೊಡ್ಡ ಯಜಮಾನರು ಕಷ್ಟ ಅನುಭವಿಸದೇ ಇದ್ರು ಬೇರೆಯವರ ಕಷ್ಟವನ್ನು ನೋಡಿ ಬೆಳೆದಿದ್ದಾರೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಗುಣವನ್ನ ಚಿಕ್ಕಂದಿಂದ ಬೆಳೆಸ್ಕೊಂಡಿದ್ದಾರೆ ಅಮ್ಮೋರೆ. ನಿಮಗೆ ನೆನಪಿದೆಯಾ, ದೊಡ್ಡ ಯಜಮಾನರು ಶಾಲೆನಲ್ಲಿ ಓದುವಾಗ ನನ್ನ ಕೈನಲ್ಲಿ ಅವ್ರಿಗೆ ಊಟ ಕಳಿಸ್ಕೊಡ್ತಿದ್ರಿ. ಅವರು ಊಟ ಮಾಡೋದಕ್ಕೆ ಮುಂಚೆ ಅಮ್ಮ ಊಟ ಮಾಡಿದ್ರ ಅಂತ ಕೇಳ್ತಿದ್ರು, ಆಮೇಲೆ ಅಪ್ಪ ಅವ್ರು ಊಟ ಮಾಡ್ದ ಅಂತ ಕೇಳ್ತಿದ್ರು, ಕಡೆಗೆ ನೀನು ಊಟ ಮಾಡಿದ್ಯಾ ಅನ್ನೋರು. ಆಮೇಲೆ ಮಾಡ್ತೀನಿ ಅಂದ್ರೆ ಮೊದಲನೇ ತುತ್ತು ದನಕ್ಕೆ ತಿನ್ಸೋರು ಅಮ್ಮೋರೇ. ನನ್ನ ಮಾತ್ರ ಅಲ್ಲ, ಈ ಅರಸನ ಕೋಟೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ಪ್ರೀತಿಯಿಂದ ನೋಡ್ಕೋತಾರೆ, ಅವ್ರ ಬಗ್ಗೆ ಕಾಳಜಿ ತಗೋತಾರೆ.
ಇನ್ನು ನಿಮ್ಮನ್ನಂತೂ ಆ ದೇವ್ರ ತರ ಪೂಜಿಸ್ತಾರೆ ಅಮ್ಮವ್ರೇ. ಅಂಥವ್ರನ್ನ ಆಸ್ತಿ ಕೇಳಿದ್ರು ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಗೆ ಹಾಕೋದು ಸರಿ ಇಲ್ಲ. ಮುಗಿತಾ ಮುಗಿತಾ, ನೀನ್ ಹೇಳ್ಬೇಕಾಗಿದ್ದ ಮಾತುಗಳೆಲ್ಲ ಇದನ್ ಹೇಳಕ್ಕೇನಾ ನೀನ್ ಇಲ್ಲಿವರೆಗೂ ಬಂದಿದ್ದು? ಇಲ್ಲ, ಇನ್ನೂ ಮುಗ್ದಿಲ್ಲ. ನಾನು ಈಗ ನನ್ನ ನಿರ್ಧಾರನ ತಿಳಿಸೋ ಸಮಯ ಬಂದಿದೆ. ಏನು ನೀನು ಮನೆ ಬಿಟ್ಟು ಮಾಡೋ ಕೆಲಸ ಬಿಟ್ಟು ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದೀಯಾ? ಈ ಹನುಮಂತು ಅರಸನ ಕೋಟೆಯ ನಿಯತ್ತಿನ ಸೇವಕ, ನನ್ನ ಉಸಿರಿರೋವರೆಗೂ ಇದನ್ನು ಬಿಟ್ಟೋಗಲ್ಲ. ನಾನು ಹೇಳಕ್ ಬಂದಿದ್ದು, ಗೇಟ್ ಹತ್ರ ಅನಾಥವಾಗಿ ನಿಂತಿರೋ ದೊಡ್ಡ ಯಜಮಾನ್ರನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ಗಾಬರಿ ಆಗ್ಬೇಡಿ ಅಮ್ಮವ್ರೆ, ನಿಮ್ಮ ತೀರ್ಮಾನಕ್ಕೆ ವಿರುದ್ಧವಾಗಿ ದೊಡ್ಡ ಯಜಮಾನ್ರನ್ನ ನನ್ನ ಮಗಳನ್ನ ಈ ಮನೆ ಕರ್ಕೊಂಬರಲ್ಲ. ನನಗೋಸ್ಕರ ಕೊಟ್ಟಿದ್ದೀರಲ್ಲ ಮನೆ, ಆ ಮನೆ ಕರ್ಕೊಂಡು ನಾನು ಅವ್ರಿಗೆ ನೆಲೆ ಆಗ್ತೀನಿ. ಇದಕ್ಕೂ ನಿಮ್ಮ ಸಮ್ಮತಿ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಬೇಕಿದ್ರೆ ನನ್ನ ಹೊಡೀರಿ ಹೊಡೀರಿ, ಕೆಲಸದಿಂದ ತೆಗೆದುಹಾಕಿ, ಆದರೆ ನನ್ನ ನಿರ್ಧಾರ ಮಾತ್ರ ವಿರೋಧ ಮಾಡಬೇಡಿ ಅಮ್ಮವ್ರೆ. ಕೈ ಮುಗಿದು ಕೇಳ್ಕೊತೀನಿ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ಕೋತೀನಿ ಅಮ್ಮವ್ರೆ. ದೊಡ್ಡ ಯಜಮಾನ್ರು ಅಲ್ಲಿ ಬಿಸಿಲಲ್ಲಿ ನಿಂತಿದ್ದಾರೆ ಗೇಟ್ ಹತ್ರ. ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬರ್ತೀನಿ ಅಮ್ಮವ್ರೆ. ದೊಡ್ಡ ಯಜಮಾನ್ರೆ ಕೊಡಿ. ಯಾಕೆ ಸಾಕಿ ಬನ್ನಿ, ನಮ್ಮನೆಗೆ ಹೋಗೋಣ. ಬೇಡ ಸಾಕಿ, ಅಮ್ಮವರು ಮತ್ತೆ ನಿಮ್ಮನ್ನ ಇಲ್ಲಿಗೆ ಬರಬಾರ್ದು ಅಂತ ಹೇಳಿರೋದು ನಂಗೆ ಗೊತ್ತು. ಅಮ್ಮವ್ರ ಮಾತು ಮೀರಿ ಅಂತ ಹೇಳ್ತಿಲ್ಲ ನಾನು. ಅಮ್ಮವ್ರು ನನಗೋಸ್ಕರನೇ ಒಂದು ಮನೆ ಕೊಟ್ಟಿದ್ದಾರೆ, ನಾನು ಕರೀತಿರೋದು ಅಲ್ಲಿಗೆ. ಬನ್ನಿ ಅಲ್ಲಿಗೆ ಹೋಗೋಣ. ಬೇಡ ಸಾಕಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಎಂಥ ಮಾತು ಅಂತ ಆಡ್ತಿದ್ದೀರಿ ದೊಡ್ಡ ಯಜಮಾನ್ರೆ? ಅದು ನೀವು ಕೊಟ್ಟಿರೋ ಭಿಕ್ಷೆ. ಇವತ್ತು 4 ಕಾಸು ಸಂಪಾದನೆ ಮಾಡಿ ನನ್ನ ಮಗನ ಓದಿಸ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ ಅಲ್ವಾ? ಅಂಥದ್ರಲ್ಲಿ ತೊಂದರೆ ಅಂತ ಹೇಳ್ತಿದ್ದೀರಲ್ಲ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ಬನ್ನಿ ನನ್ನ ಜೊತೆ ಮನೆಗೆ ಹೋಗೋಣ. ಅಕ್ಕ ಪ್ಲೀಸ್ ಅಕ್ಕ, ನೀನಾದರೂ ಹೇಳಕ್ಕ ಬಾವಂಗೆ ಮನೆಗೆ ಹೋಗೋಣ ಅಂತ. ಪ್ರೆಸ್ ಮೀಟಲ್ಲಿ ಅಮ್ಮವರು ನಿಮಗೂ ಅರಸನಕೋಟೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿರ್ಬೋದು, ಆದರೆ ನೀವು ಮನೆ ಮಗನಾಗಿ ಗೇಟ್ ದಾಟ್ ಹೋಗೋದು ಎಷ್ಟು ಸರಿ ಹೇಳಿ? ನಿಮಗಾದರೂ ಅಮ್ಮವ್ರನ್ನ ನೋಡಿದೆ ಒಂದು ದಿವಸನಾದರೂ ಇರೋಕ್ಕಾಗುತ್ತಾ? ನೀವು ಈ ದೊಡ್ಡ ಮನೆ ಮಗ ಆದರೂ ಯಾವತ್ತೂ ನನ್ನನ್ನು ಕೆಲಸದವನ ಥರ ನೋಡ್ಕೊಳ್ಳಿಲ್ಲ, ಡ್ರೈವರ್ ಥರ ನೋಡ್ಕೊಳ್ಳಿಲ್ಲ, ತಂದೆ ಥರನೇ ಭಾವಿಸಿದ್ದೀರಿ. ಅಂದಮೇಲೆ ನೀವು ನನ್ನ ಮಗನ ಸಮಾನ ತಾನೆ? ಕಷ್ಟ ಕಾಲದಲ್ಲಿ ಆಗೋರೆ ನಿಜವಾದ ಬಾಂಧವರು ಅಂತ ನೀವೇ ಎಷ್ಟೋ ಸರ್ತಿ ಹೇಳಿದಿರಿ. ಈಗ ನನಗೆ ಅಂಥ ಅವಕಾಶ ಸಿಕ್ಕಿದೆ,
ನಮ್ಮ ಜೊತೆ ಇರಿ. ನಿಮ್ಮ ರೆಕ್ಕೆ ಬಲಿಯೋವರೆಗೂ, ಬದುಕು ಬಂಗಾರ ಆಗೋವರೆಗೂ ನಮ್ಮ ಜೊತೆಲೇ ಇರಿ ದೊಡ್ಡ ಯಜಮಾನ್ರೆ. ಮುಂದೆ ಏನಾಗುತ್ತೋ ನೋಡೋಣ. ಏನೇ ಬರಲಿ ಒಗ್ಗಟ್ಟಾಗಿ ಎದುರಿಸೋಣ. ಆ ಭಗವಂತ ಇದ್ದಾನೆ, ಕಾಪಾಡ್ತಾನೆ, ಎಲ್ಲ ಒಳ್ಳೇದೇ ಮಾಡ್ತಾನೆ. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಯಾವತ್ತೂ ಮೋಸ ಆಗಲ್ಲ ದೊಡ್ಡ ಯಜಮಾನ್ರೆ. ಅವತ್ತು ಅಮ್ಮವರು ನಾನು ವಾಸ ಇರೋ ಮನೇನ ಬರ್ಕೊಟ್ಟಾಗ ನನಗೆ ಬೇಡ ಅನಿಸಿತ್ತು. ಆದರೆ ಇವತ್ತು ಅದು ನೀವಿರೋದಕ್ಕೂ ಉಪಯೋಗ ಆಗುತ್ತೆ ಅಂದರೆ ಅದಕ್ಕೊಂದು ಅರ್ಥ ಇದೆ. ದಯವಿಟ್ಟು ಬೇಡ ಅನ್ಬೇಡಿ, ಬನ್ನಿ ದೊಡ್ಡ ಯಜಮಾನ್ರೆ. ಕ್ಷಮಿಸಿ ಸರ್ತಿ ಅಮ್ಮ, ಅರಸನ ಕೋಟೆಗೆ ಸಂಬಂಧಪಟ್ಟ ಪ್ರತಿಯೊಂದು ಅಧಿಕಾರ ಸವಲತ್ತಿಂದ ನಮ್ಮನ್ನು ದೂರ ಇಡ್ತಾ ಇದ್ದೀವಿ ಅಂತ ಅಂದರು. ನಾನು ಹುಟ್ಟು ಬೆಳೆದ ಮನೆಯಿಂದ ನನ್ನ ಆಚೆ ಕಳಿಸಿದ್ರು. ಇವಾಗ ಅವರೇ ನಿಮ್ಗಂತ ಕೊಟ್ಟಿರೋ ಮನೆಗೆ ನಾವು ಬಂದಿದ್ರೆ ಅವ್ರ ನಿರ್ಧಾರಕ್ಕೆ ನಾವು ಅವಮಾನ ಮಾಡಿದಾಗುತ್ತೆ. ನಾವು ಹೊರಡ್ತೀವಿ. ಇಷ್ಟು ದಿನ ಹಿಂಗ ತಿಂದ ಮಂಗನ್ ತರ ಇದ್ದವನು ಇವತ್ತು ಏನೇನೆಲ್ಲ ಮಾತಾಡ್ದಂತ ಹನುಮಂತು. ಅದಕ್ಕೆ ಹೇಳದಕ್ಕ, ಯಾರನ್ನು ನಂಬಬಾರ್ದು ಅಂತ. ಏನಿನ್ ಮಾತಿನ ಅರ್ಥ ಏನಂದ್ರೆ, ಆ ಹನುಮಂತು ತಾನ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟ. ಅವನ್ ಮಗಳನ್ನ ಚೂ ಬಿಟ್ಟು ನಮ್ಮನೆ ಮಗನ್ನ ಕಿತ್ಕೊಂಡ. ಈಗ ಅವನಿಗೆ ಅಂತ ಕೊಟ್ಟಿರೋ ಔಟ್ ಹೌಸ್ ಅಲ್ಲಿ ಇವರಿಬ್ಬರನ್ನು ಇರಿಸ್ಕೋತಾನಂತೆ. ಯಾಕೆ ಹೇಳಿ, ಮುಂದೆ ಇಡೀ ಆಸ್ತಿನ ಒಡ್ಕೊಳ್ಳೋಕೆ ಪ್ಲಾನ್ ಮಾಡಿದಾನೆ ಭಾವ. ಏನ್ ಅನ್ಕೊಂಡಿದ್ಯ ಹನುಮಂತನ, ನನ್ನ ಮಗಳನ್ನ ಯಾಕೆ ಹೊರಗೆ ಹಾಕಿದ್ರಿ ಅಂತ ಕೇಳಕ್ ಬಂದಿರಲಿಲ್ಲ. ಅವನು ತುಂಬಾ ಇಷ್ಟಪಡೋ ಆದಿತ್ಯನ ಹೊರಗೆ ಹಾಕಿದ್ದಕ್ಕೆ ಅವನು ಕೇಳಕ್ ಬಂದಿದ್ದ. ಯಾಕಂದ್ರೆ ಆದಿತ್ಯ ಹನುಮಂತನ ಯಾವಾಗಲೂ ಪ್ರೀತಿಯಿಂದ ಸಾರಥಿ ಸಾರಥಿ ಅಂತ ಕರೀತಾ ಅವನ ಹಿಂದೆನೆ ಓಡಾಡ್ಕೊಂಡು ಬೆಳೆದ ಹುಡುಗ. ಆದಿತ್ಯ ಆ ಸ್ಥಿತಿಯಲ್ಲಿ ಇರೋದನ್ನ ನೋಡೋಕ್ಕಾಗದೆ ಅವನು ನಮ್ಮ ಹತ್ರ ಬಂದು ಅವನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳಿ ಆದಿತ್ಯನ ಅವನಿರೋ ಜಾಗಕ್ಕೆ ಕರ್ಕೊಂಡು ಹೋದ. ಅಷ್ಟೇ ಅಲ್ಲ, ನಮ್ಮ ಹತ್ರ ಅನುಮತಿ ಪಡ್ಕೊಂಡು ಹೋದ. ಇದು ಹನುಮಂತುಗೆ ಆದಿತ್ಯನ ಮೇಲೆ ಇರೋ ಪ್ರೀತಿ ಅಭಿಮಾನ ನಿಯತ್ತು. ಅಂದ್ರೆ ಆ ಹನುಮಂತ ಜೊತೆ ಇವರಿಬ್ರು ಔಟ್ ಹೌಸ್ ಅಲ್ಲಿ ಇರೋದು ನಿಮ್ಗೆ ಇಷ್ಟನಾ? ಖಂಡಿತ ಇದೆ. ಎಲ್ಲೋ ದೂರ ಹೋಗಿರೋ ಬದಲು ಕಣ್ಮುಂದೆನೆ ಇರೋದನ್ನ ನೋಡಿ ಸಂತೋಷ ಪಡೋ ಮೊದಲನೇವನು ನಾನೇ. ದೊಡ್ಡ ಯಜಮಾನ್ರೆ, ದೊಡ್ಡ ಯಜಮಾನ್ರೆ, ನೋಡಿ ನೋಡಿ, ಆ ಮನೆ ಅಮ್ಮವರು ನನ್ನ ಹೆಸರು ಬರ್ಕೊಟ್ಟಿರ್ಬೋದು, ಆದ್ರೆ ಆದ್ರೆ ನನ್ನ ನಿಯತ್ಗೆ ನನ್ನ ದುಡಿಮೆಗೆ ಬೆಲೆ ಕೊಟ್ಟು ಅದನ್ನ ಬರ್ಕೊಟ್ಟಿದ್ದಾರೆ. ನೀವು ನಮ್ಮ ಜೊತೆ ಇದ್ರೆ ನನ್ನ ಮನೇಲಿ ಇದ್ದಂಗೆ ಆಗುತ್ತೆ, ಅರಸನ ಕೋಟೆ ಮನೇಲಿ ಅಲ್ಲ. ದಯವಿಟ್ಟು ನಮ್ಮ ಜೊತೆ ಇರಿ, ಹೋಗ್ಬೇಡಿ. ದೊಡ್ಡ ಯಜಮಾನ್ರೆ, ನೀವು ದಿನನಿತ್ಯ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಖುಷಿ ಖುಷಿಯಿಂದ ಗೇಟ್ ತೆಗಿತಾ ಇದ್ದೆ, ಆದ್ರೆ ಇವತ್ತು ನೀವು ಈಚೆ ಹೋಗ್ತಾ ಇದ್ದೀರಾ, ಅದಕ್ಕೆ ಗೇಟ್ ತೆಗೆಯೋದಕ್ಕೆ ನಾನು ಬಿಡಲ್ಲ, ನೋವಾಗ್ತಾ ಇದೆ. ದೊಡ್ಡ ಯಜಮಾನ್ರೆ, ಇಷ್ಟು ಬೀರಿ ನೀವು ಹೋಗ್ತೀರಿ ಹಿಂದೆ ಬಿಡೋದಿಲ್ಲ, ನಾನು ನೀವು ಗೇಟ್ ದಾಟ್ಕೊಡ್ದು ಬಂದ ನಾನು. ಯಾವುದೇ ಕಾರಣಕ್ಕೂ ನೀವು ಈ ಮನೆ ಬಿಟ್ಟು ಹೋಗ್ಬಾರ್ದು. ಅಷ್ಟಕ್ಕೂ ಮೀರಿ ನೀವು ಹೋಗಿ ಹೋಗ್ತೀನಿ ಅಂದ್ರೆ ನನ್ನ ನಿಮ್ಮ ಸಂಬಂಧಕ್ಕೆ ಎಲ್ಲ ನೀರು ಬಿಟ್ಟಂಗೆ. ಯಾವತ್ತು ನಾನು ಮಾತಾಡ್ಸಲ್ಲ, ನನ್ನ ಮುಖ ನೋಡಲ್ಲ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಹೋಗಿ ಹೋಗಿ ಗೆಟ್ ದಾಟಿ. ನಾನು ಬೇಕೋ ಬೇಡವೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ.
ಬೇಕು ಸಾರ್ತಿ, ನನಗೂ ಬೇಕು. ಮ್ಯಾಮ್ ನಮಸ್ತೆ. ನಮಸ್ತೆ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ವರುಣ್ ಅಂತ. ಮೋನಿಕಾ ಗಂಡಾಗ. ಅವಳನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಮೋನಿಕನ್ಗೆ ಮದುವೆ ಆಗಿದೆಯಾ? ಇವ್ರಿಗೆ ಮದುವೆ ಆಗಿದೆ. ಅಲ್ಲಮ್ಮ ಮೋನಿಕಾ, ನಿನಗೆ ಮದುವೆ ಆಗಿದೆಯಾ? ನೀನ್ ನಮ್ಮ ಮನೆಗೆ ಬಂದು ಇಷ್ಟು ದಿನ ಆಯ್ತು, ಆದ್ರೂ ಒಂದು ದಿನನೂ ನಿನ್ನ ಮದುವೆ ವಿಷಯ ಆಗ್ಲಿ ಗಂಡನ ಬಗ್ಗೆ ಆಗ್ಲಿ ಒಂದು ಮಾತು ಆಡಿಲ್ವಲ್ಲ. ನಿನ್ ಕತ್ತಲ್ಲಿ ಒಂದಿನೂ ತಾಳಿ ನೋಡಿಲ್ಲ, ಕಾಲಲ್ಲಿ ಕಾಲುಂಗ್ರ ನೋಡಿಲ್ಲ. ಅತ್ತೆ, ಅದು ಗಂಡ ಹೆಂಡತಿ ಇಬ್ಬರಿಗೂ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇತ್ತಂತೆ. ಅಂದ್ರೆ ಮೋನಿಕಾ ಮದುವೆ ಆಗಿರೋ ವಿಷಯ ಅವ್ರ ಮನೇಲಿ ಗೊತ್ತಿಲ್ವಂತೆ. ತಂದೆ ತಾಯಿಯಿಂದ ಮುಚ್ಚಿಟ್ಟು ಆಗಿರೋ ಮದುವೆನಾ ನಿಮ್ದು? ಹೌದಮ್ಮ, ನಾನು ಪಾರ್ವತಿ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ಒಂದ್ಸಲ ಈ ತರ ನಿರ್ಧಾರ ತಗೊಳ್ಳೋ ಧೈರ್ಯ ಬಂದ್ಬಿಟ್ರೆ ಆಮೇಲೆ ಜೀವನದಲ್ಲಿ ಎಂಥ ತಪ್ಪು ನಿರ್ಧಾರಗಳನ್ನ ಬೇಕಾದ್ರೂ ತಗೊಳ್ಳೋ ಬಂಡ ಧೈರ್ಯ ಬೆಳೆದು ಬಿಡುತ್ತೆ. ಬನ್ನಿ, ದೊಡ್ಡ ಚಾನ್ಸ್. ಯಜಮಾನ್ರೆ, ಯಾಕೆ ನಿಂತ್ಬಿಟ್ರಿ? ಸಾರ್ತಿ, ನೀವು
ಬನ್ನಿ ಅಂತ ಕರೆದಿದ್ದು ನನ್ನ ಮಾತ್ರ ಅಲ್ವಾ? ಅದ್ರ ಅರ್ಥ ನಾನ್ ಮಾತ್ರ ಒಳಗ್ ಬರಬೇಕು ಅಂತ ಅಲ್ವಾ? ನೀವ್ ಕರೀದೆ ಪಾರ್ವತಿ ಒಳಗ್ ಬಂದ್ರೆ ಅವ್ರಿಗೆ ಏನ್ ಮರ್ಯಾದೆ ಇರುತ್ತೆ ಹೇಳಿ? ದಯವಿಟ್ಟು ಕ್ಷಮಿಸಿ ಸಾರ್ತಿ, ಪಾರ್ವತಿ ನನ್ನನ್ನೇ ನಂಬಿ ನನ್ನ ಕೈ ಹಿಡಿದಿರೋ ಹೆಂಡತಿ. ನನ್ನ ಹೆಂಡತಿಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಹೇಗಿರೋದಕ್ಕಾಗುತ್ತೆ ಹೇಳಿ? ನಿಮ್ಮ ಮಗಳ ಮೇಲೆ ನೀವಿನ್ನೂ ಕೋಪ ಸಾಧಿಸ್ತಾ ಇದ್ದೀರ. ಹೀಗಿರುವಾಗ ನಿಮ್ಮ ಮನೆಗೆ ನಿಮ್ಮ ಮಗಳನ್ನ ಹೇಗೆ ಕರ್ಕೊಬರಲಿ?